ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದೀಗ ರಾಜ್ಯ ಸರ್ಕಾರದಿಂದ ರಾಜ್ಯದ ಎಲ್ಲ ಜನತೆಗೆ ಒಂದು ಗುಡ್ ನ್ಯೂಸ್ ನೀಡಿದೆ, ಸಿಹಿ ಸುದ್ದಿ ನೀಡಿದೆ ಅಂತ ಹೇಳ್ಬೋದು. ಏನಪ್ಪ ಅಂತೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಬಂದ ನಂತರ, ಅನ್ನಭಾಗ್ಯ ಯೋಜನೆ ಬಂದ ನಂತರ ತುಂಬ ಮಂದಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂತ ಕಾಯ್ತಾ ಇದ್ರಿ. ಏನಕ್ಕಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಯೋಜನೆ ಇರ್ಬೋದು, ಎಲ್ಲ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ನಿಮಗೆ ರೇಷನ್ ಕಾರ್ಡ್ ಅತ್ಯಂತ ಅವಶ್ಯಕ ದಾಖಲೆ ಆಗಿದೆ. ಹಾಗಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂತ ತುಂಬ ಮಂದಿ ಟ್ರೈ ಮಾಡ್ತಿದ್ರಿ, ಜೊತೆಗೆ ಯಾವಾಗ ಡೇಟ್ ಅನೌನ್ಸ್ ಆಗುತ್ತೆ ಅಂತ ಕಾಯ್ತಿದ್ರಿ. ಇದೀಗ ಫೈನಲ್ ಆಗಿ ರಾಜ್ಯ ಸರ್ಕಾರ ಚುನಾವಣೆಯ ಹೊತ್ತಿನಲ್ಲಿ ಒಂದು ಗುಡ್ ನ್ಯೂಸ್ ನೀಡಿದೆ ಅಂತ ಹೇಳ್ಬೋದು. ಸೊ ಇದೀಗ ನಿಮಗೆ ಡೇಟ್ ಕೂಡ ಅನೌನ್ಸ್ ಮಾಡಿದೆ. ಈ ಡೇಟ್ನಲ್ಲಿ ನೀವು ಎಕ್ಸಾಕ್ಟ್ ಆಗಿ ಈ ಡೇಟ್ಗೆ ರೆಡಿಯಾಗಿ ನೀವು ಎಲ್ಲ ದಾಖಲೆಗಳನ್ನ ತಗೊಂಡು ಹೋಗಿ ನೀವು ಹೊಸದಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಲೇಟ್ ಮಾಡಿದರೆ ಮತ್ತೆ ಡೇಟ್ ಮಿಸ್ ಆಗುತ್ತೆ. ಏನಕ್ಕಂದ್ರೆ ನಿಮಗೆ ಗೊತ್ತಿದ್ದಾಗೇ ಕೇವಲ 1-2 ದಿವಸ ಮಾತ್ರ ಅವರು ವೆಬ್ಸೈಟನ್ನು ಓಪನ್ ಮಾಡಿಟ್ಕೊಳ್ತಾರೆ. ಸೊ ಆ ಡೇಟಲ್ಲಿ ನೀವು ಇಮಿಡಿಯೇಟ್ ದಾಖಲನ್ನು ತಗೊಂಡು ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಇಲ್ಲಾಂದ್ರೆ ಮತ್ತೆ ನೀವು 3-6 ಮಂತ್ ವೆಯ್ಟ್ ಮಾಡಬೇಕಾಗುತ್ತೆ. ಹಾಗಾದರೆ ಆ ಡೇಟ್ ಯಾವುದು, ಯಾವುದೆಲ್ಲ ದಾಖಲಾತಿಗಳು ಬೇಕು, ನಿಮಗೆ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ನಮ್ಮ ಈ ಯೂಟ್ಯೂಬ್ ಚಾನಲ್ಲಿ ಯಾವುದೇ ಒಂದು ಫೇಕ್ ವೀಡಿಯೋ ಬರಲ್ಲ, ನಾವು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ಅದು ರಿಯಲ್ ಆಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನೀವು ಮಾಡಬೇಕಾಗಿರೋದು, ಹೊಸಬರಾಗಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ನೀವು ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಂದ್ಕೊಂಡಿದ್ರೆ ಪ್ರತಿಯೊಬ್ಬರು ಮಿಸ್ ಮಾಡದೆ ಎಸ್ ಅಂತ ಕಮೆಂಟ್ ಮಾಡಿ, ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ನಿಮ್ಮ ಜಿಲ್ಲೆಯ ಹೆಸರನ್ನು ಮಿಸ್ ಮಾಡದೆ ಕಮೆಂಟ್ ಮಾಡಿ ಸ್ನೇಹಿತರೆ. ಫೈನಲ್ ಆಗಿ ಇದೀಗ ರಾಜ್ಯ ಸರ್ಕಾರ ರಾಜ್ಯದ ಜನತೆಗೆ ಸಿಹಿ ಸುದ್ದಿ ನೀಡಿದೆ. ತುಂಬ ಮಂದಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು, ಪ್ರತಿ ತಿಂಗಳು 2,000 ಪಡಿಬೇಕಂತ ಕಾಯ್ತಾ ಇದ್ರಿ. ಆದರೆ ಅವರ ಬಳಿ ರೇಷನ್ ಕಾರ್ಡ್ ಇರಲಿಲ್ಲ, ಹಾಗಾಗಿ ಹೊಸ ರೇಷನ್ ಕಾರ್ಡ್ ಯಾವಾಗ ಅರ್ಜಿ ಪ್ರಾರಂಭ ಆಗುತ್ತೆ ಅಂತ ಕಾಯ್ತಾ ಇದ್ರಿ. ಇದೀಗ ರಾಜ್ಯ ಸರ್ಕಾರ ಫೈನಲ್ ಆಗಿ ಒಂದು ಗುಡ್ ನ್ಯೂಸ್ ನೀಡಿದೆ, ಡೇಟನ್ನು ಅನೌನ್ಸ್ ಮಾಡಿದೆ. ಇದೇ ಡೇಟ್ನಿಗೆ ನೀವು ಹೋಗಿ ಇಮಿಡಿಯೇಟ್ ಆಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ. ಒಂದು ವೇಳೆ ಲೇಟ್ ಮಾಡಿದ್ರೆ ಮತ್ತೆ ನಿಮಗೆ ಚಾನ್ಸ್ ಮಿಸ್ ಆಗುತ್ತೆ. ಸೊ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಬೇಕು ನೀವು ರೆಡಿ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ರೆ, ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಆದ ನಂತರ ನಿಮ್ಮ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಬೇಕಾಗುತ್ತೆ, ಜೊತೆಗೆ ನಿಮ್ಮ ಆಕ್ಟಿವ್ ಮೊಬೈಲ್ ನಂಬರ್ ಬೇಕಾಗುತ್ತೆ. ಅದೇ ರೀತಿಯಾಗಿ 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳನ್ನು ಆ್ಯಡ್ ಮಾಡಬೇಕಂದ್ರೆ ಅವರ ಬರ್ತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಅದೇ ರೀತಿಯಲ್ಲಿ ರೇಷನ್ ಕಾರ್ಡ್ನಲ್ಲಿ ಇರುವಂಥ ಯಾವುದೇ ಒಂದು ಅಪ್ಡೇಟ್ ಮಾಡಬೇಕಿದ್ರೆ, ಸದಸ್ಯರ ಹೆಸರು ಸೇರ್ಪಡೆ ಇರ್ಬೋದು ಅಥವಾ ಅಡ್ರೆಸ್ ಬದಲಾವಣೆ ಇರ್ಬೋದು, ಯಾವುದೇ ರೀತಿಯಲ್ಲಿ ಅಪ್ಡೇಟ್ ಆಗಬೇಕಿದ್ರೆ ಎಮರ್ಜೆನ್ಸಿ ಕಾರಣಕ್ಕೋಸ್ಕರ ಎಮರ್ಜೆನ್ಸಿ ಸರ್ವಿಸ್ಗಾಗಿ ಇದೀಗ ರಾಜ್ಯ ಸರ್ಕಾರ 1 ದಿನದ ಕಾಲಾವಕಾಶ ನೀಡಿರುವಂಥದ್ದು. ಏಪ್ರಿಲ್ 16ನೇ ತಾರೀಕಿನಂದು 1 ದಿನದ ಕಾಲಾವಕಾಶ ನೀಡಿದೆ. ಆ ದಿನದಂದು ಯಾರೆಲ್ಲ ಹೊಸದಾಗಿ ಅರ್ಜಿಯನ್ನು ರೇಷನ್ ಕಾರ್ಡ್ಗೆ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಿ ಅದು ಸಲ್ಲಿಸ್ಬೋದು. ಅದೇ ರೀತಿಯಲ್ಲಿ ಅಪ್ಡೇಟ್ ಏನಿದ್ರು ಅಪ್ಡೇಟ್ ಮಾಡಬೇಕಿದ್ರೆ ಅಪ್ಡೇಟ್ ಕೂಡ ಮಾಡ್ಬೋದು ಅಂತ ಹೇಳ್ಬೋದು. ಹಾಗಾಗಿ ಏಪ್ರಿಲ್ 16ನೇ ತಾರೀಕಿನಂದು ನೀವು ತುರ್ತು ಸಂದರ್ಭಗಳಲ್ಲಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅದೇ ರೀತಿಯಲ್ಲಿ ತಿದ್ದುಪಡಿ ಕೂಡ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ನಿಮ್ಮ ಹತ್ತಿರದ ಗ್ರಾಮವನ್ನು ಸೇವಾ ಕೇಂದ್ರಕ್ಕೆ ಹೋಗಿ ಅಥವಾ ಬೆಂಗಳೂರನ್ನು ಸೇವಾ ಕೇಂದ್ರಕ್ಕೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸ್ನೇಹಿತರೆ, ಅದೇ ರೀತಿಯಾಗಿ ಈ ಡೇಟ್ ಏನಾದರೂ ಮುಂದುವರೆದ್ರೆ ಅಥವಾ ಬದಲಾವಣೆ ಆದರೆ ನಾನು ನಿಮಗೆ ಮತ್ತೊಮ್ಮೆ ಅಪ್ಡೇಟ್ ಮಾಡ್ತೀನಿ. ಅಪ್ಡೇಟನ್ನು ಪಡಿಬೇಕಂದ್ರೆ ನೀವು ಪ್ರತಿಯೊಬ್ಬರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅದೇ ರೀತಿ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.